ಇಲ್ಲ, ಈ ಸದ್ಯಕ್ಕೆ ಅವರೆಲ್ಲ ಮನವಿ ಕೊಟ್ಟಿದ್ದಾರೆ, ಮನವರಿಕೆ ಮಾಡಿಕೊಟ್ಟಿದ್ದಾರೆ. ರಾಜ್ಯ ಸಮಗ್ರವಾಗಿ ಈ ಥರದ ಬೇಡಿಕೆಗಳು ಇಡೀ ರಾಜ್ಯದಲ್ಲಿದೆ. ಅದನ್ನು ನಾವು ಸಚಿವ ಸಂಪುಟದಲ್ಲಿ ಒಂದ್ಸರಿ ಚರ್ಚೆಯನ್ನು ಮಾಡುವಂಥದ್ದು ಅವಶ್ಯಕತೆ ಇದೆ. ಅದರ ಸಾಧಕ ಬಾಧಕಗಳನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರಗಳನ್ನು ನಾವು ಮಾಡ್ತೀವಿ. ಈಗಾಗಲೇ ರಾಮಕೃಷ್ಣ ಹೆಗಡೆಯವರ ವಿಚಾರ ಗ್ರಾಮೀಣಾಭಿವೃದ್ಧಿ ಒಂದು ಯೂನಿವರ್ಸಿಟಿನೇ ಮಾಡಿದ್ದೇವೆ. ಈಗಾಗಲೇ ನಾವು ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಯೂನಿವರ್ಸಿಟಿನೇ ಮಾಡಿದ್ದೀವಿ. ಅಲ್ಲಿ ಅವರು ಡಿಸೆಂಟ್ರಲೈಸೇಷನ್ ಆಫ್ ಪವರು, ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಈಗಾಗಲೇ ಸಾಕಷ್ಟು ಅಧ್ಯಯನ ನಡೀತಾ ಇದೆ. ವಿಶೇಷವಾಗಿ ರಾಮಕೃಷ್ಣ ಹೆಗಡೆ ಅವ್ರದ್ದು ಮಲ್ಟಿ ಫೆಸೆಟ್ ಪರ್ಸ್ನಾಲಿಟಿ, ಒಂದೇ ವಿಚಾರದಲ್ಲಿ ಇಲ್ಲ. ಅವರು ಮೂಲಭೂತವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರ ಕೆಲಸ ಮಾಡಿದ್ರು, ಮಿನಿಸ್ಟರ್ ಆಫ್ ಸ್ಟೇಟ್ 60ರ ದಶಕದಲ್ಲಿ ಅವ್ರು ಮಾಡಿದ್ರು. ಮತ್ತು ಅಧಿಕಾರ ವಿಕೇಂದ್ರೀಕರಣ ತರೋದಕ್ಕೆ ಅವರು ಭಾಳ ದೊಡ್ಡ ಪ್ರಭಾವವನ್ನು ಬೀರಿದ್ರು. ನಮ್ಮ ಕೇಂದ್ರದ ನೆಹರು ಕ್ಯಾಬಿನೆಟ್ನಲ್ಲಿರುವಂಥ ಡಿ ಪಿ ಧರ್ ಅವರ ಇನ್ಫ್ಲೂಯೆನ್ಸ್ನಿಂದ ಅವರು ಅಧಿಕಾರದ ವಿಕೇಂದ್ರೀಕರಣ ಕಾಯ್ದೆಯನ್ನು ತಂದವರು. ಅದರ ಜೊತೆಗೆ ಈ ರಾಜ್ಯಕ್ಕೆ ಒಂದು ಯೋಜನಾ ಮಂಡಳಿಯನ್ನು ತಂದವರು ಅವರು, ಲ್ಯಾಂಡ್ ಗ್ರೋತ್ ಸರ್ವೈ. ಈ ರಾಜ್ಯದಲ್ಲಿ ಲೋಕಾಯುಕ್ತ ತಂದವರು ಅವರು. ಹೀಗೆ ಹಲವಾರು ಆಯಾಮಗಳಿದೆ, ಯಾವ ವಿಷಯದ ಮೇಲೆ ಆಗಬೇಕನ್ನೋದನ್ನು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಂದು ಚೇರನ್ನು ಅವರ ಹೆಸರಿನಲ್ಲಿ ನಾವು ಮಾಡ್ತೀವಿ. ಇಲ್ಲಿ ಫಾರೆಸ್ಟ್ ಕಾಲೇಜ್ ಇದೆ ಮತ್ತು ಹಾರ್ಟಿಕಲ್ಚರ್ ಕಾಲೇಜ್ ಇದೆ. ಫಾರೆಸ್ಟ್ ಮತ್ತು ಹಾರ್ಟಿಕಲ್ಚರ್ ಕಾಲೇಜ್ ಇಲ್ಲಿ ಇರೋದ್ರಿಂದ ಇವೆರಡನ್ನೂ ಕಂಬೈನ್ ಮಾಡಿ ಇಲ್ಲಿಯ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್ ಮತ್ತು ಬಯೋಡೈವರ್ಸಿಟಿ, ವನ್ಯಜೀವನ ರಕ್ಷಣೆ ಮತ್ತು ಜನ ಅಭಿವೃದ್ಧಿ ಮತ್ತು ಎಕಾಲಜಿಕಲ್ ಬ್ಯಾಲೆನ್ಸ್ ಆಗುವ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿಯನ್ನು ಮಾಡಬೇಕು ಅಂತ ನಾನು ತೀರ್ಮಾನವನ್ನು ಮಾಡಿದೆ. ಫಸ್ಟ್ ಟೈಮ್ ಸಮಗ್ರವಾಗಿ ಎಕಾಲಜಿಯನ್ನು ಸ್ಟಡಿ ಮಾಡುವಂಥ ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿ ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾಯಿದ್ದೀವಿ. ಅದು ಇಲ್ಲಿಯೇ ಮಾಡೋದು ಭಾಳ ಸೂಕ್ತ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿ ಜೊತೆಗೆ ಜನರಲ್ ಸ್ಟಡೀಸ್, ಅದು ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಕಾಂಪ್ಯುಟರೈಸೇಷನ್ ಇರ್ಬೋದು, ಎಲ್ಲ ಸ್ಟಡೀಸ್ಗೂ ಕೂಡ ಆ ಯೂನಿವರ್ಸಿಟಿಯಲ್ಲಿ ಅವಕಾಶವನ್ನು ಮಾಡ್ತೀವಿ. ಸೊ ಇಟ್ಸ್ ಎ ಕಾಂಬಿನೇಷನ್, ಕಾಂಪೋಸಿಟ್ ಯೂನಿವರ್ಸಿಟಿ, ಎನ್ವೈರನ್ಮೆಂಟಲ್ ಆ್ಯಂಡ್ ಅದರ್ ಸ್ಟಡೀಸ್. ಅದು ರೆಗ್ಯುಲರ್ ಯೂನಿವರ್ಸಿಟಿ ಕೆಲಸವನ್ನು ಮಾಡ್ತದೆ ಮತ್ತು ವಿಶೇಷವಾಗಿ ಎನ್ವೈರನ್ಮೆಂಟಲ್ ವಿಷಯದಲ್ಲೂ ಕೂಡ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಅವೆರಡೂ ಸಂಸ್ಥೆಗಳನ್ನು ಸೇರಿಸಿ ಬರುವಂಥ ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ಕೊಟ್ಟು ಆ ಒಂದು ಯೂನಿವರ್ಸಿಟಿನ ಮಾಡಬೇಕನ್ನುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಭಾಗದ ಜನರಿಗೆ ಇದು ಒಂದು ಕೊಡುಗೆಯಾಗಿ ನಾವು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಇದು ಒಂದು ಸುಪ್ರೀಂ ಕೋರ್ಟ್ನಲ್ಲಿರುವಂಥ ವಿಷಯ ಇದ್ದರೂ ಕೂಡ ದೊಡ್ಡ ಪ್ರಮಾಣದ ಇಡೀ ದೇಶದ ಎಲ್ಲ ರಾಜ್ಯಗಳು ಕೂಡ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಇದೆ. ಕೇಂದ್ರ ಸರ್ಕಾರ ನಮ್ಗೆ ಕೇಳಿತ್ತು ಇದ್ರ ಬಗ್ಗೆ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಅದು ಮೂರು ತಲೆಮಾರನ್ನು ತಗೊಳ್ಳೋ ಬದಲು ಒಂದೇ ತಲೆಮಾರನ್ನು ತಗೊಂಡು ಈಗಿರುವಂಥ ಒಂದು ತಲೆಮಾರನ್ನು ತೆಗೆದುಕೊಂಡು ಅರಣ್ಯವಾಸಿಗಳಂತ ನಿರ್ಣಯ ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ಕೊಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ರಾಜ್ಯದ ಅಭಿಪ್ರಾಯವನ್ನು ಕೇಂದ್ರ ಕಳಿಸಿಕೊಟ್ಟಿದೆ. ಅದರ ಪಾಡಿಗೆ ಅದು ಕೇಂದ್ರದಿಂದ ಕೋರ್ಟಿಗೆ ಹೋಗುತ್ತೆ, ಅದು ಕೆಲಸ ಆಗುತ್ತೆ. ಆದರೆ ನಾನು ಸಮಸ್ತ ಕನ್ನಡ ನಾಡಿನ ಕಾರವಾರ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಅರಣ್ಯವಾಸಿಗಳಿದ್ದಾರೆ, ಯಾರು ಫಾರೆಸ್ಟ್ ರೈಟ್ಸಲ್ಲಿ ನಾವು ಅವ್ರನ್ನ ಅಳವಡಿಸ್ಕೊಂಡಿದ್ದೆವು, ಅವರಿಗೆ ಒಂದು ಅಶ್ಯೂರೆನ್ಸನ್ನು ನಾನು ಕೊಡೋಕ್ಕೆ ಇಚ್ಛಪಡ್ತೇನೆ. ಯಾವುದೇ ಕಾರಣಕ್ಕೂ ಒಕ್ಕಲೆಯಬಿಸುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡೋದಿಲ್ಲ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ವಿಚಾರವನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ಎರಡು ಸಭೆಯನ್ನು ನಾನು ಅಧಿಕಾರಿಗಳನ್ನು ಮಾಡಿದ್ದೇನೆ, ಆ ಡೈರೆಕ್ಷನ್ ಕೂಡ ಕೊಟ್ಟಿದ್ದೇನೆ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಣಯ ಆಗೋವರೆಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಡಬಾರ್ದು ಅನ್ನುವಂಥ ಆದೇಶವನ್ನು ಕೂಡ ಅವ್ರು ಕೊಟ್ಟಿದ್ದೀನಿ. ಹೀಗಾಗಿ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಮಕ್ಕಳಿಗೆ ವ್ಯವಸ್ಥೆ ಪ್ರಶ್ನೆನೇ ಇಲ್ಲ. ಅವ್ರ ಬದುಕನ್ನು ಎಲ್ಲಿಯೂ ಕೂಡ ನಾವು ತೊಂದರೆ ಮಾಡುವಂಥ ಪ್ರಶ್ನೆನೇ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರಿಗೆ ಅವ್ರು ಎಲ್ಲಾದರೂ ಹೋಗಲಿ, ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾಪಸ್ ಬಂದರು.
ಸುಪ್ರೀಂ ಕೋರ್ಟ್ ನಿರ್ದೇಶಿತವಾಗಿರುವಂತಹ ಟ್ರಿಬ್ಯುನಲ್ ರಚನೆ ಆಗಿತ್ತು. ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಟ್ರಿಬ್ಯುನಲ್ ತನ್ನ ಆದೇಶವನ್ನು ಕೊಟ್ಟಿದೆ, ಫೈಂಡಿಂಗ್ಸ್ ಅನ್ನು ಕೊಟ್ಟಿದೆ, ರಿಪೋರ್ಟ್ ಅನ್ನು ಕೊಟ್ಟಿದೆ. ಅದಾದ ಮೇಲೆ ಇನ್ನೊಂದು ಫರ್ದರ್ ರಿಪೋರ್ಟ್ ಅಂತ ಅದನ್ನು ಕೊಟ್ಟಿದೆ. ಅದಾದ ಮೇಲೆ ನೋಟಿಫಿಕೇಶನ್ ಆಗಿದೆ. ದಿ ನೋಟಿಫಿಕೇಶನ್ ಆಫ್ ದಿ ವಾಟರ್ ಟ್ರೈಬ್ಯುನಲ್ ಇಸ್ ಆಸ್ ಗುಡ್ ಆಸ್ ದ ಡಿಗ್ರಿ ಆಫ್ ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಆದೇಶ, ಅದರ ಅನ್ವಯ ಇವತ್ತು ಡಿ ಪಿ ಆರ್ ಒಪ್ಪಿಗೆ ಕೊಟ್ಟಿದೆ. ಆ ಡಿ ಪಿ ಆರ್ ಒಪ್ಪಿಗೆ ಎಲ್ಲವೂ ಕೂಡ ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ನ ಆದೇಶಬದ್ಧವಾಗಿ ನಡೀತಾ ಇದೆ. ಟ್ರಿಬ್ಯುನಲ್ಲು 80 ವರ್ಷ ಇದನ್ನೆಲ್ಲ ಡೆಲಿಬ್ರೇಷನ್ ಮಾಡಿ ಇವತ್ತು ನಿರ್ಣಯ ಕೊಟ್ಟಿದೆ. ಆ ಕಾಮಗಾರಿಗಳನ್ನು ನಾವು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ನ ಆದೇಶಬದ್ಧವಾಗಿ ಮತ್ತು ಟ್ರಿಬ್ಯುನಲ್ ಆದೇಶಬದ್ಧವಾಗಿ ನಾವು ಕೆಲಸವನ್ನು ಮಾಡಬೇಕು ನಾವು ಇಚ್ಛೆ ಪಡ್ತೇವೆ. ನಾನು ಈಗಾಗಲೇ ಹಲವಾರು ಬಾರಿ ಉತ್ತರ ಕೊಟ್ಟಿದ್ದೇನೆ, ಅದರ ಪ್ರಸ್ತಾವನೆಯನ್ನು ಈಗಾಗಲೇ ಚರ್ಚೆ ಆಗಿದೆ. ಹೈಕಮಾಂಡ್ ಸೂಚನೆ ಕೊಟ್ಟುಕೊಳ್ಳಿ, ಮೊದಲು ತಿಳಿಸೋದು ನಿಮಗೆ ಪ್ರಸ್ತುತ ತಿಳಿಸಿ ಮುಂದೆ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡ್ತೇವೆ. ಕೆಲವರು ಟರ್ಮ್ ಮುಗಿದಿದೆ, ಕೆಲವರು ಮುಗಿದಿಲ್ಲ, ಅವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಮೆಂಬರ್ಸು ಮತ್ತು ಅಧ್ಯಕ್ಷರುಗಳನ್ನು ಎಲ್ಲೆಲ್ಲಿ ಹಂಗಿಲ್ಲ ಮಾಡ್ತೀವಿ. ನೋಡ್ರಿ, ಕಾರವಾರದಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ, ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಎಲ್ಲ ಸಿಗ್ತದೆ. ಈ ಭಾಗದಲ್ಲಿ ಘಟ್ಟದ ಮೇಲಿರುವಂತಹ 4-5 ತಾಲೂಕುಗಳಿಗೆ ಅನುಕೂಲ ಆಗುವಂತಹ ಜನಾಭಿಪ್ರಾಯ ಮತ್ತು ಲಾಜಿಸ್ಟಿಕ್ ಅನ್ನು ನೋಡಿ ಇವತ್ತು ಕುಮಟಾ ಕ್ಷೇತ್ರದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕನ್ನುವಂತಹ ತೀರ್ಮಾನ ಮಾಡಿದ್ದೇವೆ. ಆದಷ್ಟು ಬೇಗನೆ ಅದಕ್ಕೆ ಆಜ್ಞೆಯನ್ನು ಮಾಡಿ ನಾನೇ ಅಡಿಗೆಗಳನ್ನು ಹಾಕ್ತೀನಿ.